ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೋಲಾರ ಜಿಲ್ಲೆಯಾದ್ಯಂತ ನಿರ್ಮಿಸಿರುವ ರೈಲ್ವೆ ಅಂಡರ್ಪಾಸ್ಗಳ ಕಾಮಗಾರಿ ಅವೈಜ್ಞಾನಿಕ ಮತ್ತು ಕಳಪೆಯಾಗಿದ್ದು ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಬಂಗಾರಪೇಟೆ ರೈಲ್ವೆ ಜಂಕ್ಷನ್ ಬಳಿ ಪ್ರತಿಭಟನೆಗಿಳಿದಿದ್ದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಜಿಲ್ಲಾಧ್ಯಕ್ಷ ಮರಗಳ್ ಶ್ರೀನಿವಾಸ್ ಮಾತನಾಡಿ, ಜಿಲ್ಲೆಯ ಬಂಗಾರಪೇಟೆ, ಕೋಲಾರ ಹಾಗೂ ಶ್ರೀನಿವಾಸ್ಪುರ ತಾಲೂಕುಗಳಲ್ಲಿ ಹಾದು ಹೋಗುವ ರೈಲ್ವೆ ಹಳಿಗಳ ಬಳಿ ಅನೇಕ ಕಡೆ ನಿರ್ಮಿಸಿರುವ ಅಂಡರ್ಪಾಸ್ಗಳು ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿಯಿಂದ ಕೂಡಿವೆ. ಇವುಗಳಿಂದ ಸಾಕಷ್ಟು ಸಮಸ್ಯೆಯಾಗಿದೆ. ಪ್ರತಿ ಬಾರಿ ಮಳೆ ಬಂದ ಕೂಡಲೇ ರೈಲ್ವೆ ಪಾಸ್ ಬಳಿ ಕೆರೆ ಕುಂಟೆಗಳು ಉಂಟಾಗ್ತಿದ್ದು ಅಂಡರ್ಪಾಸ್ ಜಾಗದಲ್ಲಿ ಸುಮಾರು 7-8 ಅಡಿಗಳಷ್ಟು ನೀರು ನಿಲ್ಲುತ್ತೆ. ಈ ಅಂಡರ್ಪಾಸ್ ಮುಖಾಂತರ ವಾಹನಗಳ ಮತ್ತು ಗ್ರಾಮಸ್ಥರ ಸಂಚಾರ ಮಾಡಲು ಸಾಧ್ಯವಾಗ್ತಿಲ್ಲ. 16 ಕಿಲೋಮೀಟರ್ ಸುತ್ತಾಡಿ ಗ್ರಾಮ ಸೇರಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಜನಪ್ರತಿನಿಧಿಗಳಾಗಲಿ ಇಲಾಖೆಯ ಅಧಿಕಾರಿಗಳಾಗಲಿ ಇತ್ತ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಿಲ್ಲ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ತೀವ್ರಗೊಳಿಸಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ನಾವು ಮಾಡಿದೀವಿ ಪಾಪ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಏನೋ ರೈತ ಸಂಘದವ್ರು ಬಂದು ಹೋರಾಟ ಮಾಡ್ತಾರಂತ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. 2 ವರ್ಷಗಳ ಕಳೆದಿರುವನ್ನು ಸಹ ಯಾವುದೇ ಒಂದು ಉತ್ತರ ಕೂಡ ನಮ್ಗೆ ಅವ್ರು ಕೊಟ್ಟಿಲ್ಲ. ಈ ಇಲಾಖೆ ವಾರಿಗಳಿಗೆ ಸರ್ಕಾರದ ಕುಮ್ಮಕ್ಕ ಅಥವಾ ರಾಜಕಾರಣಿಗಳ ಕುಮ್ಮಕ್ಕ, ಇವ್ರಿಗೆ ಏನ್ ಮಾಡ್ತಾರ ಗೊತ್ತಿಲ್ಲ. ಎಚ್ಚೆತ್ಕೊಂಡು ಯಾವ ಅಂಡರ್ ಪಾಸ್ ನಮ್ಗೆ ಬೇಕಾಗಿಲ್ಲ. ಮೇಲೆ ಇರ್ತಕ್ಕಂಥ ರಸ್ತೆಗಳನ್ನ ನೇರವಾಗಿ ಓಪನ್ ಮಾಡ್ಲಿ, ಗೇಟ್ ಗೇಟ್ಗೂ ಒಬ್ಬ ಕೆಲಸಗಾರ ನೀವ್ರು ಇಟ್ಕೊಳ್ಳಿ. ಯಾಕಂದ್ರೆ ಇವರಿಂದ ಯಾರು ಏನು ಉದ್ದಾರಕ್ಕೆ ಆಗ್ತಾರೆ ಅದೇನು ಇಲ್ಲ. ನಮ್ಮ ರೈತ ಕುಲಕ್ಕೆ ಸಂಪೂರ್ಣವಾಗಿ ಅನ್ಯಾಯವಾಗ್ತಾ ಇದೆ, ಮೋಸ ಆಗ್ತಾ ಇದೆ. ಇನ್ನಾದ್ರೂ ಎಚ್ಚೆತ್ಕೊಂಡು ಏನು ಇವತ್ತು ಕಳಪೆ ಕಾಮಗಾರಿ ಮಾಡಿರ್ತಕ್ಕಂತ ಗುತ್ತಿಗೆದಾರರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಮತ್ತೆ ನಮ್ಗೆ ಸುಗಮವಾಗಿ ರಸ್ತೆಗಳು ಮಾಡ್ಬೇಕಂತ ಇವತ್ತು ಜಾನುವಾರುಗಳ ಸಮೇತ ಬಂಗಾರಪೇಟೆ ರೈಲ್ವೆ ಇಲಾಖೆ ಮುಂದೆ ನಾವು ಪ್ರತಿಭಟಿಸ್ತಾ ಇದ್ವಿ. ಇವರು ಇದಕ್ಕೂ ಹಿಂಗೆ ಯಥಾಸ್ಥಾನ ಉತ್ತರ ಕೊಟ್ಕೊಂಡು ಸ್ಪಂದಿಸ್ತಾ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಭಾರಿ ಉಗ್ರವಾದ ಹೋರಾಟ ರೂಪಿಸ್ತೀವಂತ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ.